ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸಿ ಟಿ ವಿ ಕರ್ನಾಟಕ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ಹಾಗಾದ್ರೆ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಈಗಲೇ ಕ್ಲಿಕ್ ಮಾಡಿ, ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಮುಂದಿನ ಒಂದು ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕೂಡ ಮರದಲ್ಲಿ ಕ್ಲಿಕ್ ಮಾಡಿ ಸ್ನೇಹಿತರೆ. ವಿದೇಶಕ್ಕೆ ಹೊರಟ ಸಿದ್ದುಗೆ ದೊಡ್ಡ ಅಪಘಾತ. ಎಲ್ಲಾ ಮುಗಿಯಿತು ಅನ್ನುವಷ್ಟರಲ್ಲಿ ಚಂದ್ರಿಕಾ ಹೊಸ ಪ್ಲಾನ್ ಮಾಡಿ ಕಿಡ್ನಾಪ್ ಆದ ಸಿದ್ದು. ಕಣ್ಣೀರು ಹಾಕುತ್ತಿರುವ ಸನ್ನಿಧಿ ಮತ್ತು ಕುಟುಂಬ ಏನಾಗಿದೆ ಗೊತ್ತಾ? ಅದ್ರ ಬಗ್ಗೆನೇ ಸಂಪೂರ್ಣವಾಗಿ ವಿಡಿಯೋದಲ್ಲಿ ಮಾಹಿತಿ ಇದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಈಗಲೇ ಕ್ಲಿಕ್ ಮಾಡಿ, ಈಗಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ಒಂದು ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕೂಡ ಮರದಲ್ಲಿ ಕ್ಲಿಕ್ ಮಾಡಿ ಸ್ನೇಹಿತರೆ. ಇತ್ತ ಮೊದಲು ಮನೆಯಲ್ಲಿ ಅಂಜಲಿ ತನ್ನ ಫ್ರೆಂಡ್ಗೆ ಫೋನ್ ಮಾಡಿ ಫ್ರೆಂಡ್ ಲವ್ ಒಂದು ಮಾಡೋ ವಿಷಯ ಮಾತಾಡ್ತಾ ಇರ್ತಾಳೆ. ಅಷ್ಟರಲ್ಲೇ ಅಲ್ಲಿಗೆ ರಾಧಿಕಾ ಬರ್ತಾಳೆ, ಎಲ್ಲ ವಿಷಯ ಕೇಳ್ತಾಳೆ. ನಂತರ ಖುಷಿ ಮತ್ತು ಐಷಿ ಆಟ ಇರ್ತಾರೆ. ನಂತರ ಅಲ್ಲಿಗೆ ರಾಧಿಕಾ ಬಂದು ಬೈತಾಳೆ. ಅಷ್ಟರೊಳಗೆ ಆಟ ಆಡುವುದನ್ನು ನಿಲ್ಲಿಸಿ ಹಿಂತಿರುಗಿ ಬೈದು ಅಲ್ಲಿಂದ ಖುಷಿ ಮತ್ತು ಆಯುಷ ಹೋಗ್ತಾರೆ. ನಂತರ ಅಂಜಲಿ ಯಾಕೆ ಇಷ್ಟೊಂದು ಬೇಜಾರಾಗಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಬೆಳಿಗ್ಗೆಯಿಂದ ಸಿದ್ಧಾರ್ಥ್ ಮತ್ತು ಸನ್ನಿಧಿ ಬೆಳಿಗ್ಗೆಯಿಂದ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾಳೆ. ನಂತರ ಅಂಜಲಿ ಸಿದ್ಧಾರ್ಥ್ ಫೋನ್ ಮಾಡಿದಾಗ ಸ್ವಿಚ್ ಆಫ್ ಆಗಿರುತ್ತೆ, ಸನ್ನಿಧಿ ಕೂಡ ಸ್ವಿಚ್ ಆಫ್. ಆಗ ರಾಧಿಕಾ ಸ್ವಿಚ್ ಆಫ್ ವಿಷಯ ಕೇಳಿದಾಗ ರಾಧಿಕಾ ನಾನು ಆಗಲೇ ಫೋನ್ ಮಾಡಿದಾಗ ಸನ್ನಿಧಿ ಫೋನ್ ರಿಂಗ್ ಆಗ್ತಾ ಇತ್ತು ಅಂತ ಹೇಳ್ತಾಳೆ. ಇತ್ತ ಅಖಿಲ್ ತನಗೆ ಮುದ್ದಾಡ್ತಿದ್ದಾನೆ, ನಿಂಗೆ ಮುಂಚೆ ಸಖತ್ ತೊಂದರೆ ಕೊಟ್ಬಿಟ್ಟೆ, ಇವಾಗಿಂದ ಇನ್ಮೇಲೆ ಖುಷಿಯಾಗಿರೋಣ ಅಂತ ಅಖಿಲ್ ತನಗೆ ಹೇಳ್ತಾನೆ. ಅದಕ್ಕೆ ತನ್ನ ಫುಲ್ ಖುಷಿ ಆಗ್ತಾಳೆ. ಇತ್ತ ಚಂದ್ರಿಕಾ ಏನೋ ಹೊಸ ಪ್ಲ್ಯಾನ್ ಮಾಡ್ತಿದ್ದಾಳೆ. ಮುರುಗನ ಹುಡುಗರನ್ನ ಸನ್ನಿಧಿ ಮನೆ ಹತ್ತಿರ ಇರೋಕ್ಕೆ ಹೇಳ್ತಾಳೆ. ಅವರ ಮನೆಗೆ ಯಾರ್ಯಾರು ಬರ್ತಾರೆ, ಯಾರ್ಯಾರು ಹೋಗ್ತಾರೆ ಎಲ್ಲ ನನಗೆ ವಿಷಯ ಗೊತ್ತಾಗಬೇಕು ಅಂತ ಚಂದ್ರಿಕಾ ಮುರುಗನಿಗೆ ಹೇಳ್ತಾಳೆ. ಅದಕ್ಕೆ ಮುರುಗ ನಮ್ಮ ಎಲ್ಲ ಹುಡುಗರು ಅವರ ಮನೆ ಹತ್ತಿರನೇ ವಾಚ್ ಮಾಡ್ತಿದ್ದಾರೆ, ಇವತ್ತು ಸನ್ನಿಧಿ ಮತ್ತು ಸಿದ್ಧಾರ್ಥ ರಿಜಿಸ್ಟರ್ ಆಫೀಸ್ಗೆ ಹೋಗಿದ್ರು ಅಷ್ಟೇ ಅಂತ ಹೇಳಿದಾಗ ಅದಕ್ಕೆ ಚಂದ್ರಿಕಾ ಇವಾಗ ಚಂದ್ರಿಕಾ ಭಯ ಗೊತ್ತಾಗಿದೆ ಅಂತ ಹೇಳ್ತಾಳೆ. ಇತ್ತ ಮನೆಗೆ ಸನ್ನಿಧಿ ಮತ್ತು ಸಿದ್ಧಾರ್ಥ್ ಬರ್ತಾರೆ, ಮನೆಯವರೆಲ್ಲ ಎಲ್ಲಿಗೆ ಹೋಗಿದ್ರಿ ಅಂತ ಕೇಳ್ತಾರೆ. ಅದಕ್ಕೆ ಸನ್ನಿಧಿ ಅವರ ಹತ್ತಿರ ಇದ್ದ ಒಂದು ಡಾಕ್ಯುಮೆಂಟ್ಸನ್ನು ಕೊಡ್ತಾರೆ. ಏನಿದೆ ಅಂತ ಕೇಳಿದಾಗ ನಾವು ಇವತ್ತು ರಿಜಿಸ್ಟರ್ ಮ್ಯಾರೇಜ್ ಆಫೀಸ್ಗೆ ಹೋಗಿ ಮದುವೆ ಆಗಿರುವ ರಿಜಿಸ್ಟರ್ ಕಾಪಿ ತೊಗೊಂಡು ಬಂದ್ವಿ ಅಂತ ಹೇಳ್ತಾರೆ. ಇತ್ತ ಮತ್ತೆ ಚಂದ್ರಿಕಾ ಏನೋ ಹೊಸ ಪ್ಲ್ಯಾನ್ ಮಾಡಲು ಸ್ಕೆಚ್ ಆಗ್ತಾ ಇದ್ದಾಳೆ. ಅವರ ಫ್ಯಾಮಿಲಿ ಸರ್ವನಾಶ ಮಾಡುವುದೇ ನನ್ನ ಗುರಿ ಅಂತ ಹೇಳ್ತಾ ಇದ್ದಾಳೆ. ಇತ್ತ ಮನೆಯಲ್ಲಿ ಸಿದ್ಧಾರ್ಥ ಆಸ್ಟ್ರೇಲಿಯಾಕ್ಕೆ ಹೋಗ್ತೀನಿ ಅಂತ ಮನೆಯವರ ಎದುರು ಹೇಳ್ತಾನೆ. ಒಂದು ಬಿಸ್ನೆಸ್ ನಿಮಿತ್ತ ನಾನು ಆಸ್ಟ್ರೇಲಿಯಾಕ್ಕೆ ಹೋಗಬೇಕು, ಇಲ್ಲ ಮನೆ ಕಡೆ ಎಲ್ಲ ಅಕ್ಕಿ ನೋಡ್ಕೊತಾನೆ ಅಂತ ಸಿದ್ಧು ಹೇಳ್ತಾನೆ. ಆವಾಗ ಅಂಜಲಿ ನಿನಗೆ ಫ್ಯಾಮಿಲಿಗಿಂತ ಬಿಸ್ನೆಸ್ ಜಾಸ್ತಿ ಆಯ್ತು ಅಂತ ಕೇಳಿದಾಗ ವಾಸುದೇವ್ ಅವರು ಹೋಗು ಬರಲಿ ಬಿಡಿ, ಅವರು ಇಷ್ಟು ದಿನ ಸುಖ ಜೀವನ ಮಾಡಿಲ್ಲ, 2 ವರ್ಷ ಹೋಗಿ ಬರಲಿ, ಆದರೆ ಸನ್ನಿಧಿನೂ ಕರ್ಕೊಂಡು ಹೋಗಬೇಕು ಅಂತಾಗ ಸನ್ನಿಧಿ ಮಾವ ನಾನು ಹೋಗ್ತಾ ಇಲ್ಲ, ಸಿದ್ಧು ಮಾತ್ರ ಹೋಗೋದು ಅಂತ ಹೇಳ್ತಾಳೆ. ಏನೋ ಒಟ್ಟಿನಲ್ಲಿ ಸಿದ್ದು ಆಸ್ಟ್ರೇಲಿಯಾಗೆ ಹೊರಟಿದ್ದಾನೆ. ಹೋಗುವ ದಾರಿಯಲ್ಲಿ ಚಂದ್ರಿಕಾ ಏನಾದರೂ ಹೊಸ ಪ್ಲ್ಯಾನ್ ಮಾಡಿ ಸಿದ್ದುನ ಕಿಡ್ನಾಪ್ ಮಾಡ್ತಾಳೆ ಅಂತ ನಾವು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಬೇಕಾಗಿದೆ. ಫ್ರೆಂಡ್ಸ್, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋವನ್ನು ದಯವಿಟ್ಟು ಎಲ್ಲ ಕಡೆ ಈಗಲೇ ಶೇರ್ ಮಾಡಿ, ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಸಿ ಟಿ ವಿ ಕರ್ನಾಟಕ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.